ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿಕೇಶ್ ನಮ್ಮ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಈ ಫೇಸಲ್ಲಿರೋ ಖುಷಿ ನೋಡಿ ನೀವು ಎಲ್ಲ ಅಂದ್ಕೊಂಡಿರ್ತಿರೋದು ಮಹಾ ದೊಡ್ಡ ಲೂಟೇ ಬಂದಿದೆ ಅಂತ. ಹೌದು ಗುರು, ನೀವು ಇಷ್ಟು ದಿನ ಹ್ಯಾಮ್ಸ್ಟರ್ ಕೊಂಬಟ್ಟಲ್ಲಿ ಕಾಯಿನ್ಸ್ ಅನ್ನ ಮೈನಿಂಗ್ ಮಾಡಿ ಇಟ್ಕೊಂಡಿದ್ದಿಲ್ಲ, ಈಗ ಈಸಿಗೆ ಸೆಲ್ ಕೂಡ ಮಾಡ್ಬೋದು. ನೀವು ಪ್ರತಿದಿನ ಈ ಒಂದು ಹ್ಯಾಮ್ಸ್ಟರ್ ಕೊಂಬಟ್ಟನ್ನು ಓಪನ್ ಮಾಡ್ತಾರೆ, ಗೊತ್ತಾಗುತ್ತೆ. ನಿನ್ನೆ ಅಂದ್ರೆ 13ನೇ ತಾರೀಕು ಶುಕ್ರವಾರ ಆಫ್ ಚೈನ್ ಡೆಪಾಸಿಟ್ ಅಂತ ಈಗಾಗಲೇ ಎಲ್ಲ ಕಡೆ ಎನೇಬಲ್ ಕೂಡ ಮಾಡಿದ್ರೆ, ಬಿನಾನ್ಸ್, ಬೈಬಿಟ್ ಅಂತ ಬೇರೆ ಬೇರೆ ಒಂದು ಎಕ್ಸ್ಚೇಂಜರ್ಸ್, ಮತ್ತೆ ನೀವು ಟೆಲಿಗ್ರಾಮ್ ಅನ್ನು ಯೂಸ್ ಮಾಡ್ತಿದ್ದೀರಾ, ವಾಲೆಟ್ ಅನ್ನು ಆಲ್ರೆಡಿ ಕನೆಕ್ಟ್ ಮಾಡಿ ಇಟ್ಟಿದ್ದೀರಾ ಅಂದ್ರೆ ಈಸಿಯಾಗಿ ಕಾಯಿನ್ಸ್ ಅನ್ನ ಸೆಲ್ ಮಾಡಿ ಅರ್ನ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಗುರು, ತುಂಬಾ ಜನ ಕ್ರಿಯೇಟರ್ಸ್ ವಿಡಿಯೋನ ಕೂಡ ಮಾಡ್ತಿದ್ರು, ಇದೆಲ್ಲ ವರ್ಕ್ ಆಗಲ್ಲ, ಫೇಕ್, ಬ್ಯಾನ್ ಆಗುತ್ತೆ, ಏನು ಕೂಡ ಪ್ರೂಫ್ ಇಲ್ಲ ಹಾಗೆ ಅಂತ. ಬಟ್ ಈಗ ಖುದ್ದಾಗಿ ಬಿನಾನ್ಸ್ ಮತ್ತೆ ಬೈ ಬಿಟ್ಟು ಇರೋ ಒಂದು ಅಫಿಷಿಯಲ್ ಟ್ವಿಟರ್ ಅಂದ್ರೆ ಎಕ್ಸ್ಪ್ರೆಸ್ ಗಳಲ್ಲಿ ಪೋಸ್ಟ್ ಅನ್ನ ಕೂಡ ಮಾಡಿದ್ರೆ ಲಿಸ್ಟಿಂಗ್ ಕೂಡ ಆಗುತ್ತೆ. ನೀವೀಗ ಆಫ್ ಚೈನ್ ಡೆಪಾಸಿಟ್ ಅನ್ನ ಕೂಡ ಮಾಡಬಹುದು, ನಿಮ್ಮ ವಾಲೆಟ್ ಅಡ್ರೆಸ್ನ ಲಿಂಕ್ ಕೂಡ ಮಾಡಬಹುದು ಅಂತ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ತರ ವಾಲೆಟ್ ಅಡ್ರೆಸ್ನ ಲಿಂಕ್ ಮಾಡೋದು ಮತ್ತೆ ಯಾವ ತರ ಕಾಯಿನ್ಸ್ ಅನ್ನ ಸೆಲ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡೋದು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾರೆಲ್ಲೂ ಕೂಡ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಅದು ಎಷ್ಟೋ ಅರ್ನಿಂಗ್ ಆಗಲಿ 500 ರೂಪಾಯಿ ಆಗುತ್ತಾ 1000 ಆಗುತ್ತಾ ಖುಷಿ ಆಗುತ್ತೆ ಗುರು. ಯಾಕಂದ್ರೆ ಟ್ಯಾಪ್ ಟ್ಯಾಪ್ ಮಾಡಿದ್ರ ಮೂಲಕ ಒಂದು ಸ್ವಲ್ಪ ನಾವು ರಿವರ್ಸ್ ಬಂತಲ್ಲ ಅಂದ್ರೆ ಸ್ವಲ್ಪ ಖುಷಿ ಆಗೇ ಆಗುತ್ತೆ. ಬ್ಯಾನ್ ಆಯ್ತು ಅಂದ್ರೆ ಬೇಜಾರಾಗೋದು, ಅದು ಬೇರೆ ಲೆಕ್ಕ. ಬಟ್ ಈಗ 1 ರೂಪಾಯಿ ಸಿಕ್ಕಿದ್ರು ಕೂಡ ಖುಷಿ ಆಗುವಂತ ವಿಚಾರ ಕೂಡ ಬಂದಿದೆ. ತಿಳಿಸ್ಕೊಡ್ತೀನಿ ಯಾವ ತರ ಲಿಂಕ್ ಮಾಡೋದೇನು ಅಂತ. ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ ಇವತ್ತಿನ ವಿಡಿಯೋಕ್ಕೆ ಲೈಕ್ ಮಾಡಲಿಲ್ಲ ಅಂದ್ರೆ ಅದೇ ಖುಷಿಲಿ ಒಂದು ಬೇಗ ಲೈಕ್ ಮಾಡಿ ಗುರು. ಅದಾದ್ಮೇಲೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಚಾನಲ್ ಫ್ರೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನು ಹೊಸ ಹೊಸ ಅಪ್ಡೇಟ್ಗಳು ಬರ್ತಾನೆ ಇರುತ್ತೆ, ನೋಡ್ತಾ ಇರಬಹುದು. ಅದಾದ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪ್ರತಿಯೊಬ್ಬರು ಎನೇಬಲ್ ಮಾಡ್ಕೊಳ್ಳಿ, ಎಲ್ಲ ಮಿಸ್ ಮಾಡ್ಕೊಳ್ತೀರಾ. ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಹೊಸ ಹೊಸ ಅಪ್ಡೇಟ್ ಅನ್ನ ಕೂಡ ಅಲ್ಲಿ ಹಾಕ್ತಾ ಇರ್ತೀನಿ. ಮತ್ತೆ ಗಿವ್ಅವೇಗಳು ನಿಮ್ಗೋಸ್ಕರ ಬರ್ತಾ ಇರುತ್ತೆ, 1000 2000 ರೀತಿ ಗಿವ್ಅವೇಗಳು ಕಂಡಕ್ಟ್ ಅನ್ನ ಕೂಡ ಮಾಡ್ತಾ ಇರ್ತೀನಿ. ನಮ್ಮ ವಿಡಿಯೋಸ್ ನೋಡೋದ್ರ ಮೂಲಕ ಫ್ರೀ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಳ್ತಿರಬಹುದು. ಮತ್ತೆ ಟೆಲಿಗ್ರಾಮ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪ್ರೊವೈಡ್ ಮಾಡ್ತೀನಿ, ಕ್ಲಿಕ್ ಮಾಡಿ ಮಿಸ್ ಮಾಡದೆ ಬೇಗ ಜಾಯ್ನ್ ಆಗಿ. ಗುರು ಹೇಗಿರುತ್ತಿನ ವಿಡಿಯೋವನ್ನ ಶುರುವಣ್ಣ. ತುಂಬಾ ಜನಕ್ಕೆ ಈಗಲೂ ಕೂಡ ಅಷ್ಟೇ, ಟ್ರಸ್ಟೇ ಬರ್ತಾ ಇಲ್ಲ, ಹ್ಯಾಮ್ಸ್ಟರ್ ಕೊಂಬಟ್ಟು ರಿವರ್ಸ್ ಅನ್ನ ಕೊಡಲ್ಲ, 2 ರೂಪಾಯಿನ ಕೊಡಲ್ಲ, ಫೇಕ್, ಬ್ಯಾನ್ ಆಗುತ್ತೆ ಹಾಗೆ ಅಂತ. ಆದ್ರೆ ನೀವು ಸುಮ್ನೆ ಗೂಗಲ್ಗೆ ಬಂದು ಸರ್ಚ್ ಮಾಡಿ ಈಗಾಗಲೇ ತುಂಬಾ ರೀತಿ ಆರ್ಟಿಕಲ್ಸ್ ಗಳು ಮತ್ತೆ ಫೇಮಸ್ ಆಗಿರುವ ಒಂದು ನ್ಯೂಸ್ ನ ವೆಬ್ಸೈಟ್ ಕಡೆ ಇದ್ರ ಬಗ್ಗೆ ಅನೌನ್ಸ್ ಅನ್ನ ಕೂಡ ಮಾಡಿದೆ. ನೋಡಬಹುದು ಇಲ್ಲಿ ಬಿನಾನ್ಸ್ ಅನೌನ್ಸ್ ಲಾಂಚಸ್ ಆಫ್ ಹ್ಯಾಮ್ಸ್ಟರ್ ಕೊಂಬಟ್. ಸಿಂಪಲ್ ಆಗಿ ಈ ಒಂದು ಆರ್ಟಿಕಲ್ ನೀವು ಚೆಕ್ ಕೂಡ ಮಾಡ್ಕೊಬಹುದು, ಇಲ್ಲಿ ಅಬ್ಸರ್ವ್ ಕೂಡ ಮಾಡಿದ್ರೆ. ಮತ್ತೆ ಹ್ಯಾಮ್ಸ್ಟರ್ ಕೊಂಬಟ್ ಇಂದ ಮುಂಚೆ ಒಂದ್ಸಲ ಅನೌನ್ಸ್ ಕೂಡ ಮಾಡಿದ್ರು, ಕ್ರಿಪ್ಟೋ ಜಗತ್ತಲ್ಲಿ ಒಂದು ದೊಡ್ಡ 2 ಡ್ರಾಪ್ ಆಗೋ ಸಾಧ್ಯತೆ ಕೂಡ ಇದೆ. ಮತ್ತೆ ಒಳ್ಳೆ ಅರ್ನಿಂಗ್ಸ್ ನಮ್ಮ ಯೂಸರ್ಸ್ ಗೆ ಮತ್ತೆ ಸಿಇಒಗಳಿಗೆ ಕೊಡ್ತೀವಿ ಅಂತ ಮೆನ್ಷನ್ ಕೂಡ ಮಾಡಿದ್ರು. ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ. ಅದೇ ರೀತಿಯಾಗಿ ನೋಡಬಹುದು ಈಗ ಹ್ಯಾಮ್ಸ್ಟರ್ ಕೊಂಬಟ್ ಗೇಮ್ ಟು 2 ಡ್ರಾಪ್ ಬಿಲಿಯನ್ಸ್ ಆಫ್ ಟೋಕನ್ಸ್ ಥ್ರೋ ಬಿನಾನ್ಸ್ ಎ ಮ್ಯಾಸಿವ್ ರಿವಾರ್ಡ್ ಅಪರ್ಚುನಿಟಿ ಫಾರ್ ಟೆಲಿಗ್ರಾಮ್ ಪ್ಲೇಯರ್ಸ್ ಅಂದ್ರೆ ಇಲ್ಲಿ ನೀವು ಅರ್ಥ ಕೂಡ ಮಾಡ್ಕೊಬಹುದು. ಮತ್ತೆ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ನ ಟೈಮ್ಸ್ ಆಫ್ ಇಂಡಿಯಾ ನ ಒಂದು ಫೇಮಸ್ ನ್ಯೂಸ್ ವೆಬ್ಸೈಟ್, ಅದನ್ನ ಲಾಂಚ್ ಕೂಡ ಮಾಡಿದೆ. ನೀವು ಅಲ್ಲಿ ಅಬ್ಸರ್ವ್ ಕೂಡ ಮಾಡ್ಕೊಬಹುದು. ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್ ಗಳನ್ನ ಇಲ್ಲಿ ಅಪ್ಡೇಟ್ ಕೂಡ ಮಾಡಿದ್ರೆ ಅದನ್ನ ಕೂಡ ಈಸಿಗೆ ಚೆಕ್ ಕೂಡ ಮಾಡ್ಕೊಬಹುದು. ಅದಾದ್ಮೇಲೆ ಡೈರೆಕ್ಟ್ ಆಗಿ ನೀವು ಹ್ಯಾಮ್ಸ್ಟರ್ ಕೊಂಬಟ್ ನ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಗೆ ಬಂದ್ರಿ ಅಂದ್ರೆ, ಅವರು ನಿನ್ನೆ ಅಂದ್ರೆ ನೋಡಬಹುದು ಸೆಪ್ಟೆಂಬರ್ 12ನೇ ತಾರೀಕು ಬಿನಾನ್ಸ್ ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಟ್ವೀಟ್ ಅನ್ನ ಕೂಡ ಮಾಡಿತು. ನೋಡಬಹುದು ಇಂಟ್ರೊಡ್ಯೂಸಿಂಗ್ ಹ್ಯಾಮ್ಸ್ಟರ್ ಕೊಂಬಟ್ ಹ್ಯಾಮ್ಸ್ಟರ್ ಅಂದ್ರೆ HMSTR ಅಂತ ಕಾಯ್ನ ಒಂದು ನೇಮ್ ಕೂಡ ಆಗುತ್ತೆ. ಅದಾದ್ಮೇಲೆ ಬಿನಾನ್ಸ್ ಲಾಂಚ್ ಫುಲ್ ಅಂಡ್ ಸೂಪರ್ ಅನ್ ಅಂತ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ರು. ಖುದ್ದಾಗಿ ಬಿನಾನ್ಸ್ ನ ಒಂದು ಎಕ್ಸ್ ಅಫಿಷಿಯಲ್ ಅಕೌಂಟ್ ಅಲ್ಲಿ ಪೋಸ್ಟ್ ಕೂಡ ಆಗಿರುವಂತದ್ದು. ನಂತರ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ, ನಂತರ ನೀವೇನಾದ್ರೂ ನಿಮ್ದಿನ್ನು ಬಿನಾನ್ಸ್ ಅಕೌಂಟ್ ಇರಲಿಲ್ಲ ಅಂದ್ರೆ ಇವ್ರದೇ ಒಂದು ಪ್ರೊಮೋ ಕೋಡ್ ನ ಯೂಸ್ ಮಾಡಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ತೀರಾ ಅಂದ್ರೆ $100 ಟ್ರೇಡಿಂಗ್ ಫ್ರೀ ಬೆಟ್ ವೋಚರ್ ಕೂಡ ಸಿಗುತ್ತೆ ಅಂತ ಎಲ್ಲ ಮೆನ್ಷನ್ ಕೂಡ ಮಾಡಿದ್ರೆ ಅದನ್ನು ಕೂಡ ಚೆಕ್ ಮಾಡ್ಕೊಬಹುದು. ಹಾಗೆ ಸ್ಕ್ರಾಲ್ ಮಾಡ್ಕೊಂಡು ಬಂದ್ರೆ ಅಂದ್ರೆ ಕೆಳಗಡೆ ನೋಡಬಹುದು ಸೆಪ್ಟೆಂಬರ್ 13ನೇ ತಾರೀಕು ಅಂದ್ರೆ ನಿನ್ನೆ ಇಲ್ಲೇ ಮೆನ್ಷನ್ ಕೂಡ ಮಾಡಿದ್ರೆ, ಡಿಯರ್ ಸಿಇಒಸ್, ಇನ್ ಅಡಿಷನಲ್ ಗೆಟಿಂಗ್ ಯುವರ್ ಏರ್ಡ್ರಾಪ್ ಅನ್ ಚೈನ್ ಡೈರೆಕ್ಟ್ಲಿ ಟು ಯುವರ್ ಟೋನ್ ವಾಲೆಟ್, ವಿ ಆರ್ ಇಂಟ್ರೊಡ್ಯೂಸಿಂಗ್ ದ ಅನ್ ಆಪ್ಷನ್ ಆಫ್ ಆಪ್ಷನ್ ಡೆಪಾಸಿಟ್ ಫಾರ್ ಯು, ಕ್ಲೈಮ್ ಯುವರ್ ಹ್ಯಾಮ್ಸ್ಟರ್ ಟೋಕನ್ಸ್ ಡೈರೆಕ್ಟ್ ಟು ಎಕ್ಸ್ಚೇಂಜಸ್. ಅಂದ್ರೆ ನೀವು ಇದನ್ನ ಕ್ಲೈಮ್ ಮಾಡ್ಕೊಬೇಕು ಅಂದ್ರೆ ನೀವು ಈಸಿಯಾಗಿ ಈಗ ವಾಲೆಟ್ ಅಡ್ರೆಸ್ ನ ಬಾಟ್ ಅಲ್ಲಿ ಲಿಂಕ್ ಮಾಡಿಬಿಟ್ಟು ಈಸಿ ಕಾಯಿನ್ಸ್ ಅನ್ನ ಸೆಲ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡುವಂತ ಮೆನ್ಷನ್ ಕೂಡ ಮಾಡಿದ್ರೆ, ಅದಾದ್ಮೇಲೆ ಯಾವ ಯಾವ ಎಕ್ಸ್ಚೇಂಜ್ ಅಲ್ಲಿ ಅಂತ ಇಲ್ಲೇ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಕೂಡ ಮಾಡಿದ್ರೆ ನೋಡಬಹುದು. ಬಿನಾನ್ಸ್ ಇದೆ, ಓಕೆ ಆಕ್ಸ್ ಇದೆ, ಬೈಬಿಟ್ ಇದೆ, ಇಬಿಐ ಅಂತ ಕೂಡ ಇದೆ. ಅದಾದ್ಮೇಲೆ ವಾಲೆಟ್ ಆನ್ ಟೆಲಿಗ್ರಾಮ್ ಅಂದ್ರೆ ಈಗ ಟೆಲಿಗ್ರಾಮ್ ಅಲ್ಲಿ ಕೂಡ ಟರ್ನ್ ವಾಲೆಟ್ ಅಂತ ಕೂಡ ಇದೆ, ಅದು ಕೂಡ ಲಿಂಕ್ ಮಾಡಿ ಈಸಿ ಕ್ಲೈಮ್ ಕೂಡ ಮಾಡ್ಕೊಬಹುದು ಅಂತ ಮೆನ್ಷನ್ ಕೂಡ ಮಾಡಿದ್ರೆ. ಇಲ್ಲಿ ಯಾವ್ಯಾವ ಒಂದು ಎಕ್ಸ್ಚೇಂಜರ್ಸ್ ಗಳಿದೆ ಎಲ್ಲ ಕೂಡ ಮೆನ್ಷನ್ ಕೂಡ ಮಾಡಿದ್ರೆ ಡೈರೆಕ್ಟ್ ಆಗಿ ಈಗ ಹ್ಯಾಮ್ಸ್ಟರ್ ಕೊಂಬಟ್ ಅನ್ನು ಓಪನ್ ಮಾಡ್ತಿದ್ದೀನಿ. ಗುರು ನೋಡಬಹುದು ಹ್ಯಾಮ್ಸ್ಟರ್ ಕೊಂಬಟ್ ಓಪನ್ ಮಾಡ್ತಿದ್ದಂಗೆ ಇಲ್ಲೇ ಮೆನ್ಷನ್ ಕೂಡ ಮಾಡಿದ್ರೆ ಆಫ್ ಚೈನ್ ಡೆಪಾಸಿಟ್ಸ್ ಆರ್ ನೌ ಅವೈಲೇಬಲ್ ಅಂತ. ಸಿಂಪಲ್ ಗೆ ಅದನ್ನ ನೋಡ್ಕೊಳ್ಳಿ. ಮತ್ತೆ ನೋಡಬಹುದು ನಮ್ಮ ಮೈನಿಂಗ್ ಅನ್ನ ಮಾಡಿದ ಕಾಯಿನ್ಸ್ ಅಕೌಂಟಿಗೆ ಆಡ್ ಕೂಡ ಆಗಿದೆ. ಅದಾದ್ಮೇಲೆ ನೀವು ಕೂಡ ಇನ್ನೂ ಹೆಚ್ಚು ಹೆಚ್ಚು ರಿವಾರ್ಡ್ಸ್ ಅನ್ನ ಪಡ್ಕೊಳ್ಳಿ ಅಂದ್ರೆ ಪ್ರಾಫಿಟ್ ಬರ್ ಹಫರ ಜಾಸ್ತಿ ಮಾಡ್ಕೊಳ್ಳಿ, ಮತ್ತೆ ಕೀಸ್ ನ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ಟ್ರೈ ಮಾಡಿ ಅಂದ್ರೆ ಇಲ್ಲಿಗಲಾಗಿ ಮಾಡಬೇಡಿ ಅಂದ್ರೆ ಕೀ ಜನರೇಟರ್ಗೆ ಹೋಗಿ ಅಲ್ಲಿ 1 ಸ
ಅಲ್ಲಿ ಯಾವ ರೀತಿ ಕೆ ವೈ ಸಿನ ಕಂಪ್ಲೀಟ್ ಮಾಡೋ ಅಗತ್ಯ ಕೂಡ ಇರೋದಿಲ್ಲ, ಅದಾದ್ಮೇಲೆ ಗ್ಯಾಸ್ ಫೀಸ್ ಕೊಡೋ ಅಗತ್ಯ ಕೂಡ ಇರೋದಿಲ್ಲ, ಅದಾದ್ಮೇಲೆ ಅಂಚಣ್ಣ ಹೇಳ್ರಪ್ಪ ಅಂತ ಕಾಣ್ತಲ್ಲ, ಇಲ್ಲಿ ನೋ ಕೆ ವೈ ಸಿ ಅಂತ ಮೆನ್ಷನ್ ಕೂಡ ಮಾಡಿದ್ರೆ, ಆದ್ರೆ ಇಲ್ಲಿ ಬಿನಾನ್ಸ್ ಎಕ್ಸ್ಚೇಂಜ್ ಅಂತ ಕಾಣ್ತಲ್ಲ, ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಬಿನಾನ್ಸ್ನ ಯೂಸ್ ಮಾಡಿ. ಏನಕ್ಕೆ ಅಂದ್ರೆ ಇಂಡಿಯಾದಲ್ಲಿ ಇದೊಂದು ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್, ಈಗ ಬ್ಯಾಂಕ್ ಕೂಡ ಆಗಿತ್ತು, ಈಗ ಅದು ಮತ್ತೆ ಲೀಗಲ್ ಕೂಡ ಆಗಿದೆ, ಪ್ಲೇಸ್ಟಲ್ ಕೂಡ ಇದೆ. ನೀವು ಬಿನಾನ್ಸ್ನ ಏನೋ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದ್ರೆ ಡಿಸ್ಕ್ರಿಪ್ಷನ್ ಇದ್ರ ಲಿಂಕ್ ಅನ್ನ ಪ್ರೊವೈಡ್ ಕೂಡ ಮಾಡಿದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬಿನಾನ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ ಅನ್ನ ಕೂಡ ಕೇಳುತ್ತೆ, ಅದನ್ನ ಕೂಡ ಕೊಡಿ ಅಂದ್ರೆ ವೆರಿಫೈ ಮಾಡ್ಕೊಬೇಕಲ್ಲ. ಹಾಗೆ ನಿಮ್ಮೊಂದು ಗೌರ್ಮೆಂಟ್ ಇಶ್ಯೂ ಮಾಡೋ ಡಾಕ್ಯುಮೆಂಟ್ ಅನ್ನ ಕೂಡ ಕೇಳುತ್ತೆ, ನೇಮ್ ಕೇಳುತ್ತೆ, ಇಮೇಲ್ ನಂಬರ್ ಅಷ್ಟೇ ಕೂಡ ಕೇಳೋದು, ಬೇರೆ ಏನು ಕೂಡ ಕೇಳೋದಿಲ್ಲ. ನಿಮ್ಮ ಅಕೌಂಟ್ ಇಲ್ಲಿ ಒಂದ್ಸಲಿ ಓಪನ್ ಆದ್ಮೇಲೆ ಬಿನಾನ್ಸ್ ಎಕ್ಸ್ಚೇಂಜ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಎಸ್ ಐ ಹ್ಯಾಬಿಟ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡ್ತಿದ್ರ ಹ್ಯಾಮ್ಸ್ಟರ್ ಡೆಪಾಸಿಟ್ ಅಡ್ರೆಸ್ ಅಂತ ಇಲ್ಲಿ ಶೋ ಕೂಡ ಆಗುತ್ತೆ. ಸಿಂಪಲ್ ಆಗಿ ನೀವು ಏನ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬಿನಾನ್ಸ್ನ ಓಪನ್ ಮಾಡ್ಕೊಳ್ಳಿ, ನನಗೆ ಬಿನಾನ್ಸ್ನ ಓಪನ್ ಮಾಡ್ತಿದ್ದೀನಿ. ಗುರು ನೋಡ್ಬೋದು ಬಿನಾನ್ಸ್ ಓಪನ್ ಆಗ್ತೀನಿ, ಡೈರೆಕ್ಟ್ ಈ ರೀತಿ ಇಂಡೆಕ್ಸ್ ಕೂಡ ಬರುವಂತದ್ದು. ನಾನು ಮುಂಚೆ ಬಿನಾನ್ಸ್ ಅನ್ನ ಯೂಸ್ ಕೂಡ ಮಾಡ್ತಿದ್ದೆ, ನಾನು ನಿಮಗೆ ಸಜೆಸ್ಟ್ ಮಾಡೋದು ಬಿನಾನ್ಸ್ನ ಯೂಸ್ ಮಾಡಿ, ಯಾಕಂದ್ರೆ ಇಂಡಿಯಾದಲ್ಲಿ ಲೀಗಲ್ ಕೂಡ ಇದೆ, ಮತ್ತೆ ಈಸಿಗೆ ಕ್ರಿಪ್ಟೋನ ಎಕ್ಸ್ಚೇಂಜ್ ಮಾಡಿ ನಾವಿಲ್ಲಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಅದಾದ್ಮೇಲೆ ನೀವಿಲ್ಲಿ ವಾಲೆಟ್ ಅಡ್ರೆಸ್ ಮತ್ತೆ ಮೆಮೋ ಅಡ್ರೆಸ್ ನ ಕಾಪಿ ಮಾಡ್ಕೊಬೇಕು ಅಂದ್ರೆ ಇಲ್ಲಿ ವಾಲೆಟ್ ಅಂತ ಕಾಣ್ತಲ್ಲ, ಸೈಡ್ ಅಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ತಾರೆ ಡೆಪಾಸಿಟ್ ಅನ್ನೋದು ಆಪ್ಷನ್ ಕಾಣ್ತಲ್ಲ, ಸಿಂಪಲ್ ಆಗಿ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೇಲ್ಗಡೆ HMSTR ಅಂತ ಸರ್ಚ್ ಮಾಡ್ಬೇಕಾಗುತ್ತೆ. ನೋಡ್ಬೋದು ಸಿಂಪಲ್ ಆಗಿ HMSTR ಅಂತ ಸರ್ಚ್ ಮಾಡಿ ಮತ್ತೆ ನೋಡ್ಬೋದು ಹ್ಯಾಮ್ಸ್ಟರ್ ಕೊಂಬೋಟ್ ಅಂತ ಇದೆ, ಶೋ ಕೂಡ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡ್ತಾರೆ ಕೆಳಗಡೆ ಟೋನ್ ಕೈನ್ ಅಂತ ಕಾಣ್ತಾರೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ನೋಡ್ತೀರ ಇಲ್ಲೇ ಮೆನ್ಷನ್ ಕೂಡ ಮಾಡಿದ್ರೆ ಇಂಪಾರ್ಟೆಂಟ್ ಇನ್ಫೋ ಕೂಡ ಆಗಿದೆ, ಬೋತ್ ಮೆಮೋ ಅಂಡ್ ಅನ್ ಅಡ್ರೆಸ್ ಆರ್ ರಿಕ್ವೈರ್ ಟು ಸಕ್ಸಸ್ಫುಲಿ ಡೆಪಾಸಿಟ್ ಯುವರ್ ಹ್ಯಾಮ್ಸ್ಟರ್ ಟು ಬಿನಾನ್ಸ್. ಅಂದ್ರೆ ಮೆಮೋ ಮತ್ತೆ ಈ ಒಂದು ಅಡ್ರೆಸ್ ತುಂಬಾ ಇಂಪಾರ್ಟೆಂಟ್ ಕೂಡ, ಎರಡನ್ನ ಕೂಡ ಅಪ್ಡೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿ ಅಂತ ಮೆನ್ಷನ್ ಕೂಡ ಮಾಡಿದ್ರೆ ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಡೆಪಾಸಿಟ್ ಅಡ್ರೆಸ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದನ್ನ ಕಾಪಿ ಮಾಡ್ಕೊಳ್ಳಿ. ಈಗ ವಾಲೆಟ್ ಅಡ್ರೆಸ್ ಕಾಪಿ ಕೂಡ ಆಗಿದೆ, ಮತ್ತೆ ಬ್ಯಾಕ್ ಬನ್ನಿ, ಡೈರೆಕ್ಟ್ ಹ್ಯಾಮ್ಸ್ಟರ್ ಕೊಂಬೋಟ್ಗೆ ಬನ್ನಿ. ನೋಡ್ಬೋದು HMSTR ಡೆಪಾಸಿಟ್ ಅಡ್ರೆಸ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಅದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಕೂಡ ಮಾಡಿ, ಮತ್ತೆ ನೋಡ್ಬೋದು ಮೆಮೋ ಅಂತ ಕಾಣ್ತಲ್ಲ, ಮತ್ತೆ ಬ್ಯಾಕ್ ಬನ್ನಿ, ಇಲ್ಲಿ ನೋಡ್ಬೋದು ಹ್ಯಾಮ್ಸ್ಟರ್ ಮೆಮೋ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದನ್ನ ಕಾಪಿ ಮಾಡ್ಕೊಳ್ಳಿ. ಮತ್ತೆ ಹಾಗೆ ಬ್ಯಾಕ್ ಬನ್ನಿ, ಇಲ್ಲಿ ನೋಡ್ಬೋದು ಮೆಮೋ ಅಂತ ಕಾಣ್ತಲ್ಲ, ಇಲ್ಲಿ ಇದನ್ನ ಪೇಸ್ಟ್ ಮಾಡಿ ಸಿಂಪಲ್ ಆಗಿ ಸೇವ್ ಅಂಡ್ ಚೂಸ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಕ್ವೆಸ್ಟಿಂಗ್ ಪ್ರೊಸೆಸಿಂಗ್ ಅಂತ ಶೋ ಕೂಡ ಆಗ್ತಿದೆ. ಈಗ ಸರ್ವರ್ ಪ್ರಾಬ್ಲಮ್ ಕೂಡ ತುಂಬಾ ಇರುತ್ತೆ, ಏನಕ್ಕೆಂದ್ರೆ ಎಲ್ಲರೂ ಕೂಡ ಇದನ್ನ ಲಿಂಕ್ ಕೂಡ ಮಾಡ್ತಾ ಇರ್ತಾರೆ, ಹಾಗೆ ಸ್ವಲ್ಪ ಡಿಲೇ ಕೂಡ ಆಗ್ಬೋದು. ಇನ್ ಕೇಸ್ ಆಗಲಿಲ್ಲ ಅಂದ್ರೆ ಸ್ವಲ್ಪ ವೆಯ್ಟ್ ಕೂಡ ಮಾಡಿ, 100% ಲಿಂಕ್ ಆಗಿರುತ್ತೆ. ಅದಾದ್ಮೇಲೆ ಮೆನ್ಷನ್ ಕೂಡ ಮಾಡಿದ್ರೆ September 13th ಹಾಫ್ ಸ್ಟ್ಯಾಂಡ್ ಡೆಪಾಸಿಟ್ ಸ್ಟಾರ್ಟ್ ಅಂತ ಮೆನ್ಷನ್ ಮಾಡಿದೆ. ಅದಾದ್ಮೇಲೆ September 21 ಹಾಫ್ ಸ್ಟ್ಯಾಂಡ್ ಡೆಪಾಸಿಟ್ ಎಂಡ್, ಅಂದ್ರೆ September 21 ಡೆಪಾಸಿಟ್ ಎಂಡ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದೆ. ಅದಾದ್ಮೇಲೆ ಮತ್ತೆ September 24ಕ್ಕೆ ಬಿನಾನ್ಸ್ ಕಡೆಯಿಂದ ಕನ್ಫರ್ಮೇಶನ್ ಕೂಡ ಆಗುತ್ತೆ. ಅದಾದ್ಮೇಲೆ ನೀವು ಇಲ್ಲಿಂದ ಕಾಯಿನ್ಸ್ ಅನ್ನ ಸೆಲ್ ಮಾಡಿ ಈಸಿಗೆ ಅರ್ನಿಂಗ್ ಅನ್ನ ಕೂಡ ಮಾಡ್ಕೊಬಹುದು. ನೋಡ್ಬೋದು ಐ ತಿಂಕ್ ಈಗ ಸರ್ವರ್ ಪ್ರಾಬ್ಲಮ್ ಕೂಡ ಇರಬೇಕು, ಹಾಗೆ ರಿಕ್ವೆಸ್ಟ್ ಪ್ರೊಸೆಸಿಂಗ್ ಅಂತ ಇನ್ನು ಶೋ ಆಗ್ತಾ ಇದೆ, ರೌಂಡ್ ಹೊಡಿತಾನೆ ಇದೆ. ತೊಂದರೆ ಇಲ್ಲ, ಆದ್ಮೇಲೆ ಟ್ರೈ ಕೂಡ ಮಾಡ್ತೀನಿ. ಇನ್ನು ಅದು ರಿಕ್ವೆಸ್ಟ್ ಪ್ರೊಸೆಸಿಂಗ್ ಅಂತ ಶೋ ಕೂಡ ಆಗ್ತದೆ. ಒನ್ಸ್ ಇಲ್ಲಿ ಅಪ್ರೂವ್ ಆಗ್ತಿದ್ದಂಗೆ ನೀವು ಮತ್ತೆ ಬೇರೆ ಎಕ್ಸ್ಚೇಂಜಸ್ಗಳಿಗೆ ಲಿಂಕ್ ಮಾಡೋಕ್ಕಾಗಿಲ್ಲ. ಇಲ್ಲೇ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಕೂಡ ಮಾಡಿದ್ರೆ ನೋಡ್ಬೋದು ಆಫ್ಟರ್ ಚೂಸಿಂಗ್ ಯು ಕ್ಯಾನ್ ನಾಟ್ ಚೇಂಜ್ ವಿತ್ಡ್ರಲ್ ಆಪ್ಷನ್, ಅಂದ್ರೆ ಒಂದ್ಸಲಿ ಮಾತ್ರ ನೀವು ಇಲ್ಲಿ ಲಿಂಕ್ ಮಾಡೋಕ್ಕಾಗುತ್ತೆ. ಹಾಗೆ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ಯಾವ್ದಾದ್ರು ಒಂದು ಎಕ್ಸ್ಚೇಂಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಲಿಂಕ್ ಮಾಡೋದು ಒಳ್ಳೇದು. ಅದಾದ್ಮೇಲೆ ಬೇರೆ ಬೇರೆ ರೀತಿಯ ಎಕ್ಸ್ಚೇಂಜಸ್ ಗಳು ಕೂಡ ನಿಮಗೆ ಇಷ್ಟ ಬಂದಿರೋ ಎಕ್ಸ್ಚೇಂಜಸ್ ಅನ್ನ ಯೂಸ್ ಕೂಡ ಮಾಡ್ಬೋದು. ನೀವು ಈಗಾಗಲೇ ಬೇರೆ ಒಂದು ಬೈಬಿಟ್ ಆಗಿರ್ಬೋದು, OKX ಇಲ್ಲ ಟೆಲಿಗ್ರಾಮ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ಕೂಡ ಲಿಂಕ್ ಮಾಡ್ಕೊಬಹುದು. ಆದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಈ ಒಂದು ಬಿನಾನ್ಸ್ನ ಟ್ರೈ ಮಾಡಿ, ತುಂಬಾ ಸೇಫ್ ಆಗಿ ಕೂಡ ಇದೆ, ಮತ್ತೆ ಟ್ರಾನ್ಸಾಕ್ಷನ್ ಕೂಡ ಫಾಸ್ಟ್ ಆಗಿರುತ್ತೆ. ನನ್ನ ಅನುಭವದ ಪ್ರಕಾರ ಹೇಳ್ತಿದ್ದೀನಿ, ಹಾಗಾಗಿ ಬಿನಾನ್ಸ್ನ ನೀವು ಲಿಂಕ್ ಮಾಡ್ಕೊಂಡು ಹ್ಯಾಮ್ಸ್ಟರ್ ಕಾಯಿನ್ಸ್ನ ಸೆಲ್ ಮಾಡಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಮತ್ತೆ ಇನ್ನೊಂದೇನು ಅಂದ್ರೆ ಹ್ಯಾಮ್ಸ್ಟರ್ ಕಾಯಿನ್ನ ವ್ಯಾಲ್ಯೂ ಇನ್ನು ಕೂಡ ಎಲ್ಲೂ ಡಿಸೈಡ್ ಆಗಿಲ್ಲ, ಮತ್ತೆ ಹ್ಯಾಮ್ಸ್ಟರ್ ಟೀಮ್ ಕಡೆಯಿಂದ ಕೂಡ ಅದನ್ನ ಪಬ್ಲಿಷ್ ಕೂಡ ಮಾಡಿಲ್ಲ. ಹಾಗೆ ತುಂಬಾ ಜನ $0.08, $0.10 ಈ ತರ ಫೇಕ್ ಟೆಕ್ ನ್ಯೂಸ್ ಅನ್ನ ಕೂಡ ಕೊಡ್ತಿದ್ದಾರೆ. ನೋಡೋಣ ಇದು ಯಾವಾಗ ಎಷ್ಟು ವ್ಯಾಲ್ಯೂಗೆ ಲಾಂಚ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹ್ಯಾಮ್ಸ್ಟರ್ ಟೀಮ್ ಕಡೆಯಿಂದ ಟೆಲಿಗ್ರಾಮ್ಲಿ ಅಪ್ಡೇಟ್ ಕೂಡ ಮಾಡ್ತಾರೆ, ಮತ್ತೆ ನಾನು ಕೂಡ ನನ್ನ ಟೆಲಿಗ್ರಾಮ್ಲಿ ಪೋಸ್ಟ್ ಕೂಡ ಮಾಡ್ತೀನಿ ಎಷ್ಟಾದ್ರು ವ್ಯಾಲ್ಯೂ ಆಗಲಿ. ಗುರು ನಮಗೆ ಇದು ಲಾಂಚ್ ಆಯಿತು ಅಂತ ಸುದ್ದಿ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಇನ್ನೇನು ಈಸಿಯಾಗಿ ಇದನ್ನ ಬಿನಾನ್ಸ್ ನಾವು ಸೆಲ್ ಮಾಡಿ ಆರಾಮಾಗಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ನೋಡೋಣ ಯಾರಿಗೆ ಎಷ್ಟೆಷ್ಟು ಅರ್ನಿಂಗ್ಸ್ ಆಗುತ್ತೆ, ನಮಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಇಲ್ಲಾಂದ್ರೆ ಎಲ್ರಿಗೂ ಒಂದೇ ತರ ಅರ್ನಿಂಗ್ಸ್ ಅನ್ನ ಕೊಡ್ತಾರ, ಯಾವ್ದ್ರ ಮೇಲೆ ಜಾಸ್ತಿ ಇಲ್ಲಿ ಟಾರ್ಗೆಟ್ ಮಾಡಿ ಅರ್ನಿಂಗ್ಸ್ ಅನ್ನ ಕೊಡ್ತಾರೆ ಎಲ್ಲ ಕೂಡ ಗೊತ್ತಾಗುತ್ತೆ. ತುಂಬಾ ಜನ ಕ್ರಿಯೇಟರ್ಸ್ ಗಳು ಇದು ಬ್ಯಾನ್ ಆಗುತ್ತೆ ಹಾಗೆ ಅಂತ ಕೂಡ ಹೇಳ್ತಿದ್ರು, ಅಂತವ್ರಿಗೆ ಎಲ್ಲ ಒಂದು ಉತ್ತರ ಕೂಡ ಸಿಕ್ಕಿದೆ. ಮತ್ತೆ ಟೀಮ್ ಕಡೆಯಿಂದ ಮುಂಚೆನೆ ಹೇಳಿದ್ರು ಒಂದು ದೊಡ್ಡ ಕ್ರಿಪ್ಟೋ ಇಷ್ಟನ್ನ ಕ್ರಿಯೇಟ್ ಮಾಡ್ತಿದೀವಿ, ದೊಡ್ಡ ದೊಡ್ಡ ಏರ್ಡ್ರಾಪ್ ಕೂಡ ಸಿಗುತ್ತೆ ಅಂತ. ನೋಡೋಣ ಗುರು, ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನೋ ಅಂತ. ಏನಾದ್ರೂ ಡೌಟ್ ಇತ್ತು ಅಂದ್ರೆ ವಿಡಿಯೋದ ಕಡೆಗೆ ಕಮೆಂಟ್ ಮಾಡಿ ತಿಳಿಸಿ.